ಈ ದಿನ 23-24 ಸಾಲಿನ 111ನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಸಭೆ ಸಂಘವಾಗಿ ನೆರವೇರಿದೆ. ಸಂಸ್ಥೆ ಸುಮಾರು 23 ಲಕ್ಷ ರೂಗಳ ಆದಾಯದಲ್ಲಿ ಊರ್ಧ್ವಮುಖವಾಗಿ ತನ್ನ ಬೆಳವಣಿಗೆಯನ್ನ ಮಾಡಿಕೊಂಡು ಹೋಗಿದೆ. 2019 ಇದ್ದಂತಹ ಷೇರು ಬಂಡವಾಳ 9.26, ಇವತ್ತು 11.72 ಅದರ ಷೇರು ಬಂಡವಾಳವನ್ನ ಹೆಚ್ಚಿಸಿಕೊಂಡಿದೆ. ಇದೆಲ್ಲವೂ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಸಹಕಾರದಿಂದ ಅನ್ನುವಂತಹ ಮಾತನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೀರಿ, ಎಲ್ಲವೂ ಕೂಡ ಗಂಭೀರವಾಗಿ ಪರಿಗಣಿಸಬಹುದಾದಂತಹ ವಿಚಾರಗಳೇ ಆಗಿತ್ತು. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ನಾವು ಗಣನೆಯಲ್ಲಿ ಇಟ್ಟುಕೊಂಡು ಕೆಲವೊಂದು ಸಂಸ್ಥೆಯನ್ನ ಅಥವಾ ಸಂಘವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಿ. ಅದೆಲ್ಲವನ್ನು ಕೂಡ ಗಣನೆಗೆ ಇಟ್ಕೊಂಡು ಒಂದು ಔಷಧ ಕೇಂದ್ರದ ಬಗ್ಗೆ ಇರಬಹುದು, ಮತ್ತೊಂದು ಸಂಸ್ಥೆ ಆಸ್ತಿಯನ್ನ ಖರೀದಿಸುವ ವಿಚಾರದಿಂದ ಹಿಡಿದು ಎಲ್ಲವನ್ನೂ ಪ್ರಸ್ತಾಪ ಮಾಡಿದ್ದೀರಿ. ಸಂಸ್ಥೆಯ ಎಲ್ಲ ಆಗುಹೋಗುಗಳ ಬಗ್ಗೆ ಮುಂದಿನ ಷೇರುದಾರರ ಮತ್ತೆ ಠೇವಣಿದಾರರ ಹಿತವನ್ನ ಗಮನದಲ್ಲಿ ಇಟ್ಟುಕೊಂಡು ಏನೆಲ್ಲ ಮಾಡಬಹುದು ಅನ್ನೋದನ್ನ ನಮ್ಮ ಎಲ್ಲ ಸದಸ್ಯರ ಜೊತೆಯಲ್ಲಿ ಚರ್ಚಿಸಿ ನಾವು ಮುಂದಿನ ಯೋಜನೆಗಳನ್ನ ರೂಪಿಸ್ತೀವಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ಬಿಲ್ಡಿಂಗ್ ನಲ್ಲಿ ಬಿಲ್ಡಿಂಗ್ ಸಂಬಂಧಪಟ್ಟಂಗೆ ಯಾರೇ ಅಟ್ಯಾಚ್ಮೆಂಟ್ ಇದ್ರು ಯಾರೇ ಅಟ್ಯಾಚ್ಮೆಂಟ್ ಇರ್ಲಿ ಅವ್ರಿಗೆಲ್ಲ ಬಾಡಿಗೆ ನಿಗದಿ ಮಾಡಿ ಅಗ್ರಿಮೆಂಟ್ ಮಾಡ್ಕೊಡಿ. ಬೇರೆಯವರು ಅವ್ರ ಜೊತೆ ವಸೂಲಿ ಮಾಡದೆ ಮಾಡಬಾರ್ದು ಅಂತ ಏನೇ ಆದ್ರೂ ಕಾರ್ಪೊರೇಷನ್ ಇರ್ಬೇಕು, ಅಧ್ಯಕ್ಷ ಇರ್ಬೇಕು ಅಥವಾ ಸೆಕ್ರೆಟರಿ ಇರ್ಬೇಕು, ಅವ್ರ ಹೆಂಡತಿದಲ್ಲಿ ಇರ್ಬೇಕು. ಆ ಬಿಲ್ಡಿಂಗು ಬಿಲ್ಡಿಂಗ್ ಸುತ್ತಮುತ್ತ ಎಲ್ಲ ಆಗ್ತಿರ್ಬೇಕು. ಏನಾದ್ರೂ ಏನೇ ವಿಷಯ ಕಡಿಮೆಗೆ ಕೊಡಿ, ನೀವು ಮಾನವೀಯ ದೃಷ್ಟಿಯಿಂದ ಕೊಡಿ. ಅದನ್ನ ಕಾರ್ಪೊರೇಷನ್ ಸೊಸೈಟಿಗೆ ಆದಾಯ ಬರುವಂಗ್ ಮಾಡ್ಕೊಳ್ಳಿ. ಬೇರೆಯವ್ರು ಹಿಡಿದು ಹೋಗ್ಬಾರ್ದು. ಈಗ ಅವ್ರು 900 ರೂಪಾಯಿ ಕೊಡ್ತಾ ಇದಾರೆ, ನೀವು 500 ರೂಪಾಯಿ ಮಾಡ್ಬಿಟ್ಟು ಅಗ್ರಿಮೆಂಟ್ ಕೊಡಿ. ನೋಟಿಸ್ ಕೂಡ ಬಂದಿದೆ ನಿಮ್ಗೆ ಹೇಳಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ತಕ್ಷಣದಲ್ಲಿ ಅಳತೆ ಮಾಡಿಸಿ ಅದ ನಮ್ಮ ಜಾಗವನ್ನ ಹದ್ದುಬಸ್ತನ್ನ ಸರಿಪಡಿಸಿಕೊಳ್ಳುವಂಥದ್ದು. ನಂತರದಲ್ಲಿ ಈಗೇನು ನೀವು ಹೇಳಿದ್ರಿ ಒಳಬಾಡಿಗೆ ಎನ್ನುವಂಥದ್ದು,